ಗುಡ್ ಈವ್ನಿಂಗ್ ಎಸ್ ಫ್ರೆಂಡ್ಸ್ ಸೊ ನಾನು ನಿಮ್ಮ ಪ್ರೀತಿ ಅಭಿಷೇಕ್ ಬೋಗರ್ ಸೊ ಕ್ಲಾಸಿಕ್ ಇನ್ಸ್ಟಿಟ್ಯೂಟಲ್ಲಿ ನಾನು ಸೈನ್ಸ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇರೋದು ನಮಗೆ ಈ ವಿಡಿಯೋದಲ್ಲಿ ನಾವು ಏನು ತೊಗೊಂಬಂದಿದ್ದೀವಿ ಅಂತಂದರೆ ರೀಸೆಂಟ್ ಆಗಿ ಎಲ್ಲ ಥರದ ಆರ್ ಆರ್ ಬಿ ಎಕ್ಸಾಮ್ಸ್ಗಳು ಕಾಲ್ಫಾರ್ಮ್ ಆಗ್ತಿರೋದ್ರಿಂದ ಆರ್ ಆರ್ ಬಿ ಎಲ್ ಪಿ ಆಗಿರ್ಬೋದು ಆರ್ ಆರ್ ಬಿ ಆರ್ ಪಿ ಎಫ್ ಆ್ಯಂಡ್ ಆರ್ ಪಿ ಎಫ್ ಅಲ್ಲಿ ಮತ್ತು ನಿಮಗೆ ಎಸ್ ಐ ಮತ್ತೆ ಕಾನ್ಸ್ಟೇಬಲ್ ಆಗಿರ್ಬೋದು ಆ್ಯಂಡ್ ಅಗೇನ್ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅದರಲ್ಲಿ ಮತ್ತೆ ನಿಮಗೆ ಜೆ ಇ ಆಗಿರ್ಬೋದು ಈ ತರದ ಒಂದಿಷ್ಟು ಗಳು ತುಂಬಾ ಚೆನ್ನಾಗಿ ಆಗ್ತಿರೋದ್ರಿಂದ ಆ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಪೋರ್ಷನ್ ಬರ್ತಾ ಹೋಗುತ್ತೆ ಯಾವ ಪೋರ್ಷನ್ ಅಂತಂದ್ರೆ ಸೈನ್ಸ್ ಅನ್ನುವಂಥ ಪೋರ್ಷನ್ ಬರ್ತಾ ಹೋಗುತ್ತೆ ವಿಜ್ಞಾನ ಈ ಸೈನ್ಸ್ ಅಂತ ಬಂದಾಗ ನೀವು ಯಾವ ರೀತಿ ಓದಬೇಕಾಗತ್ತೆ ಎಷ್ಟು ಚೆನ್ನಾಗಿ ಅದರಿಂದ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ ಸೊ ಯಾವ ರೀತಿ ಅದನ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಯಾಕೆ ಸೈನ್ಸ್ನ ನೀವು ಆನ್ಸರ್ ಮಾಡಲಿಕ್ಕೆ ತುಂಬಾ ಜಾಸ್ತಿ ಟೈಮ್ ತಗೊಳ್ಳಲ್ಲ ಸೊ ನೀವು ಓದಿದ ತಕ್ಷಣ ನೀವು ಏನ್ ಮಾಡ್ಬೋದು ನೀವು ಆನ್ಸರ್ ಮಾಡ್ತಾ ಹೋಗಬಹುದು ಹೀಗಾಗಿ ಅದಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ಲ ಬಟ್ ನೀವು ನೋಡ್ತಾ ಹೋದ್ರೆ ಯಾವುದೋ ಮೆಂಟಲ್ ಅಬಿಲಿಟಿ ಮತ್ತೆ ರೀಸನಿಂಗ್ ನೋಡ್ತಾ ಹೋದ್ರೆ ತುಂಬ ದಸ ಸಾಲ್ವ್ ಮಾಡಬೇಕಾಗುತ್ತೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ ಸೈನ್ಸ್ ಓದಿದ ತಕ್ಷಣ ನೀವು ಆನ್ಸರ್ ಮಾಡ್ಬೋದು ಹೀಗಾಗಿ ಜಾಸ್ತಿ ನಿಮಗೆ ಮಾರ್ಕ್ಸ್ ಕೊಡುವಂತ ಪೋರ್ಷನ್ ಇದಾಗಿರುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತಾ ಹೋಗೋಣ ಇವತ್ತು ಸೈನ್ಸ್ ಯಾವ ರೀತಿ ಓದಬೇಕು ಅಂಡ್ ಅಗೇನ್ ಅದ್ರಲ್ಲಿ ಏನೇನು ಪೋರ್ಷನ್ಸ್ಗಳು ಬರುತ್ತೆ ಯಾವ ರೀತಿ ಓದಿದ್ರೆ ನಮಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಆರ್ ಆರ್ ಬಿಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಸೈನ್ಸ್ ಅಂತ ಬಂದಾಗ ಜನರಲ್ ಸೈನ್ಸ್ ಅಂತ ಬಂದಾಗ ಮೇನ್ ಆಗಿ ನಾವು ಇದನ್ನ ಮೂರು ರೀತಿ ಡಿವೈಡ್ ಮಾಡಿಬಿಟ್ಟು ಸ್ಟಡಿ ಮಾಡ್ತಾ ಹೋಗ್ತೀವಿ ಓಕೆ ಒಂದು ಫಿಸಿಕ್ಸ್ ಬರುತ್ತೆ ಸೊ ಭೌತಶಾಸ್ತ್ರ ಬರುತ್ತೆ ಇನ್ನೊಂದು ಕೆಮಿಸ್ಟ್ರಿ ಬರುತ್ತೆ ರಸಾಯನಶಾಸ್ತ್ರ ಬರುತ್ತೆ ಆ್ಯಂಡ್ ಅಗೇನ್ ಇನ್ನೊಂದು ಭೌತ ಸಾರಿ ಬಯಾಲಜಿ ಬರುತ್ತೆ ಜೀವಶಾಸ್ತ್ರ ಬರುತ್ತೆ ಈ ಮೂರನ್ನ ನೀವು ತಗೊಂಡ್ಬಿಟ್ಟು ಸ್ಟಡಿ ಮಾಡ್ತಾ ಹೋದಾಗ ಫಸ್ಟ್ ಮೂರಲ್ಲೂ ನಮ್ಗೆ ಏನ್ ಸಿಗುತ್ತೆ ಗಳು ಸಿಗ್ತಾ ಹೋಗ್ತದೆ ಸೊ ಫಿಸಿಕ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಬೈಲೇಜ್ ಆಗಿರ್ಬೋದು ಒಂದಿಷ್ಟು ಕಾನ್ಸೆಪ್ಟ್ಸ್ಗಳು ಸಿಗ್ತಾ ಹೋಗ್ತದೆ ಓಕೆ ಎಕ್ಸಾಂಪಲ್ ನಾವು ಯಾವಾಗ ಫಿಸಿಕ್ಸ್ ಅಂತ ತೊಗೊಳ್ತೀವಿ ಫಿಸಿಕ್ಸ್ ಯಾವಾಗ ತಗೊಳ್ತಾ ಹೋಗ್ತೀವಿ ಸೊ ಫಿಸಿಕ್ಸ್ ನಾವು ಸ್ಟಡಿ ಮಾಡ್ತಾ ಹೋದಾಗ ಫಿಸಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಕಾನ್ಸೆಪ್ಟ್ಸ್ಗಳು ಸಿಗ್ತಾ ಹೋಗ್ತವೆ ಆ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ ಫ್ಯಾಕ್ಚುಯಲ್ಸ್ಗಳು ಸಿಗ್ತಾ ಹೋಗ್ತದೆ ಫ್ಯಾಕ್ಚುಲ್ಸ್ಗಳು ಸಿಗ್ತಾ ಹೋಗ್ತದೆ ನಿಮ್ಗೆ ಎಕ್ಸಾಂಪಲ್ಸ್ ಹೇಳ್ಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಹೋದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಅದನ್ನ ನಾವೇನಂತ ಕರಿತಾ ಹೋಗ್ತಿವಿ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಕರಿತೀವಿ ನಾವು ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಓಕೆ ವಿದ್ಯುತ್ ಕಾಂತೀಯ ಓಕೆ ನೆಕ್ಸ್ಟ್ ಸೊ ಇವಾಗ ನಾವು ವಿದ್ಯುತ್ ಕಾಂತೀಯ ತರಂಗಗಳು ಅಥವಾ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಓದ್ತಾ ಇರ್ತೀವಿ ಅದರಲ್ಲಿ ತರಂಗ ರೂಪ ದೂರದ ಆಧಾರದ ಮೇಲೆ ಅಥವಾ ವೇವ್ಲೆಂತ್ ಬೇಸ್ ಮೇಲೆ ನಾವು ಬೇರೆ ಬೇರೆ ತರದ ವಿಧಗಳನ್ನ ಮಾಡ್ಬಿಟ್ಟು ಅಥವಾ ಟೈಪ್ಸ್ನ ಮಾಡ್ಬಿಟ್ಟು ಸ್ಟಡಿ ಮಾಡ್ತಾ ಇರ್ತೀವಿ ಸರ್ ಯಾವ ತರ ಸ್ಟಡಿ ಮಾಡ್ತಾ ಹೋಗ್ತೀವಿ ಹಾಗಿದ್ರೆ ನೋಡಿ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೊಮಾಟಿಕ್ ವೇವ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಏನೇನು ಬರುತ್ತೆ ಒಂದು ರೇಡಿಯೋ ವೇವ್ಸ್ ಅಂತ ಬರುತ್ತೆ ರೇಡಿಯೋ ತರಂಗಗಳು ಅಂತ ಕರಿತಿ ನೆಕ್ಸ್ಟ್ ಒಂದು ಮೈಕ್ರೋವೇವ್ಸ್ ಅಂತ ಬರುತ್ತೆ ಸೂಕ್ಷ್ಮ ತರಂಗಗಳು ಅಂತ ಕರಿತಿ ನೆಕ್ಸ್ಟ್ ಇನ್ಫ್ರಾಡ್ ರೇಸ್ ಅವಗೆಂಪು ಕಿರಣಗಳು ಅಂತ ಕರಿತಿ ಸೊ ವಿಸಿಬಲ್ ರೇಸ್ ದೃಗ್ಗೋಚರ ಬೆಳಕು ಅಂತ ಕರಿತಿ ನೆಕ್ಸ್ಟ್ ಒನ್ ಅಲ್ಟ್ರಾವೊಲೆಟ್ ರೇಸ್ ನೇರಾತೀತ ಕಿರಣಗಳು ಅಂತ ಕರಿತಿ ಎಕ್ಸ್ ರೇಸ್ ಕ್ಷ ಕಿರಣಗಳು ಅಂತ ಕರಿತಿ ಅಂಡ್ ಲಾಸ್ಟ್ ಒನ್ ಗಾಮ ರೇಸ್ ಅಥವಾ ಗಾಮಾ ಕಿರಣಗಳು ಅಂತ ಕರಿತೀವಿ ಟೋಟಲ್ ಆಗಿ ಏಳು ವಿಧಗಳು ಅಥವಾ ಏಳು ಟೈಪ್ಸ್ ಆಗಿ ಡಿವೈಡ್ ಮಾಡ್ಬಿಟ್ಟು ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ನ ಓದ್ತಾ ಇದ್ವಿ ಯಾವ್ದ್ರ ಆಧಾರದ ಮೇಲೆ ಓದ್ತಾ ಇದೀವಿ ಯಾವ್ದ್ರ ಆಧಾರದ ಮೇಲೆ ಅಂದ್ರೆ ಅವುಗಳ ವೇವ್ ಲೆಂತ್ ಅಥವಾ ತರಂಗ ದೂರದ ಆಧಾರದ ಮೇಲೆ ಈ ರೀತಿ ನಾವ್ ಏನ್ ಮಾಡ್ತಾ ಹೋಗ್ತಿವಿ ವಿಭಜನೆ ಮಾಡ್ಬಿಟ್ಟು ಸ್ಟಡಿ ಮಾಡ್ತಾ ಹೋಗ್ತಿವಿ ಓಕೆ ಸರ್ ಹಾಗಾದ್ರೆ ಪ್ರತಿಯೊಂದು ಓದ್ತಾ ಇರ್ಬೇಕಾದ್ರೆ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಗಳನ್ನ ಓದ್ತಾ ಇರ್ಬೇಕಾದ್ರೆ ಕಾನ್ಸೆಪ್ಟ್ಸ್ ಏನ್ ಬರುತ್ತೆ ಇಲ್ಲಿ ಮ್ಯಾಗ್ನೆಟಿಕ್ ವೇವ್ಸ್ ಅನ್ನುವಂತ ಕಾನ್ಸೆಪ್ಟ್ ಫ್ಯಾಕ್ಚುಲ್ ಇದೆ ಏನಿದೆ ಅಂದ್ರೆ ಈ ಪ್ರತಿಯೊಂದು ಎಲೆಕ್ಟ್ರೋಮಯೋಟಿಕ್ ವೇವ್ಸ್ ನೈಂಡ್ಔಟ್ ಸೈಂಟಿಸ್ಟ್ ಯಾರು ಅಂತ ಫ್ಯಾಕ್ಚುಲ್ ಕೇಳ್ತಾ ಹೋಗ್ತಾರೆ ಎಕ್ಸಾಂಪಲ್ ರೇಡಿಯೋ ವೇವ್ಸ್ ಔಟ್ ಮಾಡಿದವರು ಯಾರು ಬರ್ತಾ ಹೋಗ್ತಾರೆ ಮಾರ್ಕೋನಿ ಅಂತ ಬರ್ತಾರೆ ಮಾರ್ಕೋನಿ ಅಂತ ಬರ್ತಾರೆ ಓಕೆ ಹಾಗೆ ಮೈಕ್ರೋವೇವ್ಸ್ ನ ಔಟ್ ಮಾಡಿದವ್ರು ಯಾರು ಅಂತ ಕೇಳಿದಾಗ ಸೊ ಸೊ ನಾವು ಏನಂತ ಹೇಳ್ತಾ ಹೋಗ್ತೀವಿ ಸೊ ವಿಲಿಯಂ ಸಾರಿ ಸೊ ಮೈಕ್ರೋವೇವ್ಸ್ ಅಥವಾ ಸೂಕ್ಷ್ಮ ತರಂಗಗಳು ಅಂತ ಬಂತ ಬಂತು ಅಂತಂದ್ರೆ ಎಕ್ಸ್ ರೇ ಸಿ ಮಾಡಿದ್ರು ಅಂತ ಹೇಳ್ತಿವಿ ಡಬ್ಲ್ಯೂ ಸಿ ರಾಂಟಚನ್ ಅಂತ ಕರಿತೀವಿ ಅಂಡ್ ಅಗೇನ್ ಗಾಮಾರೇಸ್ ಅಂತ ಬಂದ್ರೆ ಇದನ್ನ ಫಂಡ್ಔಟ್ ಮಾಡಿದವರು ಹೆನ್ರಿ ಬೆಕ್ವೆರಲ್ ಅಂತ ಕರಿತೀವಿ ಹೆನ್ರಿ ಬೆಕ್ವೆರಲ್ ಹೆನ್ರಿ ಬೆಕ್ವೆರಲ್ ಅಂಡ್ ಅಗೇನ್ ಅಲ್ಟ್ರಾವೆಲೆಟ್ರೇಸ್ ನ ಫಂಡ್ಔಟ್ ಮಾಡಿದವರು ಅಂತ ನೋಡಿದ್ರೆ ರಿಟರ್ ಅಂತ ಬರ್ತಾರೆ ರಿಟರ್ ಅಂತ ಬರ್ತಾರೆ ಅಂಡ್ ವಿಸಿಬಲ್ ರೇಸ್ ನ ಫೈಂಡ್ಔಟ್ ಮಾಡಿದ್ರು ನ್ಯೂಟನ್ ಅಂತ ಬರ್ತಾರೆ ನ್ಯೂಟನ್ ಅವರು ವಿಸಿಬಲ್ ರೇಸ್ ಅಥವಾ ವಿಸಿಬಲ್ ರೇಸ್ ಅಂದ್ರೆ ನಮಗೆ ಇವಾಗ ಸದ್ಯಕ್ಕೆ ವೈಟ್ ಕಲರ್ ಲೈಟ್ ಅಥವಾ ಬಿಳಿ ಬೆಳಕು ಏನಿದೆ ಅಲ್ಲ ಅದನ್ನ ನಾವು ವಿಸಿಬಲ್ ರೇಸ್ ಅಂತ ಕರಿತೀವಿ ನ್ಯೂಟನ್ ಅವರು ಫೈಂಡ್ಔಟ್ ಮಾಡ್ತಾರೆ ಈ ರೀತಿ ಬೇರೆ ಬೇರೆ ಎಲೆಕ್ಟ್ರೋಮಿಕ್ ವ್ಯೂಸ್ ನ ಒಂದಿಷ್ಟು ಸೈಂಟಿಸ್ಟ್ ಫೈಂಡ್ಔಟ್ ಮಾಡಿದ್ದಾರೆ ಸೊ ಈ ರೀತಿ ನಿಮ್ಗೆ ಕ್ವಶನ್ ಏನ್ ಕೇಳಬಹುದು ಅಂತಂದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ ಅಲ್ಲಿರುವಂತ ಫ್ಯಾಕ್ಚುಲ್ಸ್ ಯಾವ ಪರ್ಸನ್ ಇದನ್ನ ಫೈಂಡ್ಔಟ್ ಮಾಡಿದ್ರು ಅಂತ ಕೇಳುವಂತ ಚಾನ್ಸ್ ಇದೆ ಸೊ ತುಂಬಾ ಸಲ ಪ್ರೀವಿಯಸ್ ಕ್ವಶನ್ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಎಕ್ಸ್ ರೇ ಫಂಡ್ಔಟ್ ಮಾಡಿದವರು ಯಾರು ಅಂತ ಕೇಳಿದಾರೆ ಎಕ್ಸ್ ರೇ ಫಂಡ್ಔಟ್ ಮಾಡಿದ್ರೆ ಯಾರು ಡಬ್ಲ್ಯೂ ಸಿ ರಾಂಟೆಜನ್ ಅಂತ ಬರ್ತಾರೆ ವಿಲಿಯಂ ಸೊ ಯಾಕೆ ಇದನ್ನ ಕೇಳ್ತಾ ಇದ್ದಾರೆ ತುಂಬಾ ಸಲ ಇದನ್ನ ಕೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿ ಡಬ್ಲ್ಯೂ ಸಿ ರಾಂಟೆಜನ್ ಅವರಿಗೆ ಫಸ್ಟ್ ನೋಬಲ್ ಪ್ರೈಸ್ ಫಸ್ಟ್ ಫಿಸಿಕ್ಸ್ ಅಲ್ಲಿ ನೋಬಲ್ ಪ್ರೈಸ್ ಸಿಗ್ತಾ ಹೋಗುತ್ತೆ ಅದು ಯಾವ ಯಾವ ಇಯರ್ ಅಲ್ಲಿ ಸಿಕ್ತಾ ಹೋಗುತ್ತೆ ನೈನ್ಟೀನ್ ಜೀರೋ ಒನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಫಸ್ಟ್ ನೋಬಲ್ ಪ್ರೈಸ್ ಸಿಗ್ತಾ ಹೋಗುತ್ತೆ ಹೀಗಾಗಿ ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಕ್ವಶನ್ ತುಂಬಾ ಸಲ ಕೇಳಿದಾರೆ ಸೊ ಹಾಗಂತ ಹೇಳ್ಬಿಟ್ಟು ಒಂದೇ ಕೇಳಲ್ಲ ಎಲ್ಲಾನು ಕೇಳುವಂತ ಚಾನ್ಸ್ ಇದೆ ಸೊ ನಮಗೆ ಇಲ್ಲಿ ಏನ್ ಗೊತ್ತಾಯ್ತು ಸೊ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅಲ್ಲಿ ಇರುವಂತ ಫ್ಯಾಕ್ಚುಯಲ್ಸ್ ಗಳನ್ನ ಕೇಳ್ತಾ ಇದ್ರೆ ಬಟ್ ಕಾನ್ಸೆಪ್ಟ್ ಬಿಟ್ಬಿಟ್ಟು ಮತ್ತೇನ್ ಕೇಳ್ತಾರೆ ಹಾಗಿದ್ರೆ ಸೊ ಕಾನ್ಸೆಪ್ಟ್ ಬಿಟ್ಬಿಟ್ಟು ಮತ್ತೆ ಕೇಳ್ತಾರೆ ಅಪ್ಲಿಕೇಶನ್ ಕ್ವಶನ್ಸ್ನ ಕೇಳ್ತಾರೆ ಅನ್ನೋಕ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಅಪ್ಲಿಕೇಶನ್ ಬೇಸ್ ಕ್ವಶನ್ಸ್ ಅಂದ್ರೆ ಯಾವಾಗ ಬರುತ್ತೆ ಎಕ್ಸಾಂಪಲ್ ರೇಡಿಯೋ ವೇವ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ರೇಡಿಯೋ ವೇವ್ಸ್ ನ ಎಲ್ಲ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ನೋಡಿದ್ರೆ ಯಾವುದೇ ಒಂದು ಸಂವಹನ ವಸ್ತುಗಳಿದಾವೆ ಅಥವಾ ಕಮ್ಯುನಿಕೇಶನ್ ಡಿವೈಸಸ್ ಗಳಿವೆ ಅಂದ್ರೆ ಅವುಗಳನ್ನೆಲ್ಲ ನಾವು ಅವುಗಳೆಲ್ಲ ನಾವು ರೇಡಿಯೋ ವೇವ್ಸ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ ಎಕ್ಸಾಂಪಲ್ ನೀವು ನೋಡ್ತಾ ಹೋದ್ರೆ ಟಾಕಿ ವಾಕಿ ಟಾಕಿ ಯಾವಾಗ ನಾವು ವಾಕಿ ಟಾಕಿ ಬಳಸ್ತಾ ಇರ್ತೀವಿ ಎಕ್ಸಾಂಪಲ್ ಈ ವಾಕಿ ಟಾಕಿನ ನೀವು ಪೊಲೀಸ್ ಅವ್ರ ಕೈಯಲ್ಲಿ ನೋಡಿರ್ತೀರ ಅವರು ಯೂಸ್ ಮಾಡ್ತಾ ಇರಬೇಕಾದ್ರೆ ಆ ರೇಡಿಯೋ ತರಂಗಗಳ ಮುಖಾಂತರ ಅಥವಾ ರೇಡಿಯೋ ವೇವ್ಸ್ ಗಳ ಬೇಸ್ ಮೇಲೆ ಏನ್ ಮಾಡ್ತಾ ಹೋಗ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಅಥವಾ ಸಂವಹನ ಮಾಡ್ತಾ ಹೋಗ್ತಾರೆ ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ರೇಡಿಯೋ ವೇವ್ಸ್ ಎಲ್ಲಿ ಯೂಸ್ ಮಾಡ್ಕೊಳ್ತಾರೆ ರೆಡಾರ್ ರೆಡಾರ್ ಟೆಕ್ನಾಲಜಿ ಅಂತ ಬರುತ್ತೆ ಅಥವಾ ರೆಡಾರ್ ತಂತ್ರಜ್ಞಾನ ಅಂತ ಬರುತ್ತೆ ರೇಡಿಯೋ ಡಿಟಕ್ಷನ್ ಅಂಡ್ ರೇಂಜಿಂಗ್ ಅಂತ ಕರಿತೀವಿ ನಾವು ಈ ಟೆಕ್ನಾಲಜಿಯಲ್ಲಿ ಈ ಟೆಕ್ನಾಲಜಿ ನಾವೇನ್ ಬಳಸ್ಕೊಳ್ತಾ ಹೋಗ್ತೀವಿ ರೇಡಿಯೋ ವೇವ್ಸ್ ನ ಬಳಸ್ಕೊಳ್ತಾ ಹೋಗ್ತೀವಿ ಈ ರೀತಿ ಸೊ ನಾವು ಒಂದಿಷ್ಟು ವೇವ್ಸ್ ಗಳನ್ನ ನೋಡ್ತಾ ಹೋದ್ರೆ ಅದ್ರ ಅಪ್ಲಿಕೇಶನ್ಸ್ ಗಳು ನಿಮಗೆ ಸಿಗ್ತಾ ಹೋಗ್ತದೆ ಎಕ್ಸಾಂಪಲ್ ಬೇರೆ ಒಂದೊಂದು ಎಕ್ಸಾಂಪಲ್ ತಗೊಳ್ತಾ ಹೋದ್ರೆ ಇನ್ಫ್ರಾಡ್ ರೇಸ್ ಇದೆ ಅಂತ ಅನ್ಕೊಳ್ಳಿ ಇನ್ಫ್ರೆಡ್ ರೇಸ್ ಇದೆ ಅಂತಂದ್ರೆ ಇದನ್ನ ಎಲ್ಲಿ ಬಳಸ್ಕೊಳ್ತಾ ಹೋಗ್ತಾರೆ ಇನ್ಫ್ರಾಡ್ ರೇಸ್ ನ ಎಲ್ಲಿ ಬಳಸ್ಕೊಳ್ತಾರೆ ಅಂದ್ರೆ ಟಿವಿ ರಿಮೋಟ್ ಅಲ್ಲಿ ಬಳಸ್ಕೊಳ್ತಾರೆ ಸೊ ಟಿವಿ ರಿಮೋಟ್ ಏನಿದೆ ಅಲ್ಲ ಅದು ಕಂಪ್ಲೀಟ್ ಆಗಿ ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ ಇನ್ಫ್ರಾಡ್ ರೇಸ್ ಹೇಗೆ ನೀವು ಟಿವಿ ರಿಮೋಟ್ ಪ್ರೆಸ್ ಮಾಡಿದಾಗ ಅದ್ರ ಮುಂದೆ ಒಂದು ಕಲರ್ ಲೈಟ್ ಎಮಿಟ್ ಆಗ್ತಾ ಇರುತ್ತೆ ಆ ಲೈಟ್ ಯಾವ್ದಾಗಿರುತ್ತೆ ರೆಡ್ ಕಲರ್ ಲೈಟ್ ಆಗಿರುತ್ತೆ ಈ ರೀತಿ ಎರಡು ಕಾನ್ಸೆಪ್ಟ್ಸ್ ಗಳಿದಾವೆ ಸೊ ಕಾನ್ಸೆಪ್ಟ್ಸ್ ಒಂದು ಕಾನ್ಸೆಪ್ಟ್ ಇದೆ ಅಂದ್ರೆ ಅದರಲ್ಲಿ ಫ್ಯಾಕ್ಚುಲ್ಸ್ ಇದೆ ಫ್ಯಾಕ್ಚುಲ್ಸ್ ಏನು ಯಾವ ಸೈಂಟಿಸ್ಟ್ಗಳು ಅದನ್ನ ಔಟ್ ಮಾಡಿದ್ರು ಅದು ಫ್ಯಾಕ್ಚುಲ್ ಅಪ್ಲಿಕೇಶನ್ ಏನಿದೆ ಅಪ್ಲಿಕೇಶನ್ ಇದೆ ಎಲ್ಲಲ್ಲಿ ಅವುಗಳನ್ನ ಬಳಸ್ಕೊಳ್ತಾ ಇದ್ರೆ ಅದೇನಾಗಿರುತ್ತೆ ಅಪ್ಲಿಕೇಶನ್ ಆಗಿರುತ್ತೆ ಹೀಗಾಗಿ ಫಿಸಿಕ್ಸ್ ಅಂತ ಬಂದಾಗ ನೀವು ಮೇನ್ ಆಗಿ ಏನ್ ಸ್ಟಡಿ ಮಾಡಬೇಕು ಕಾನ್ಸೆಪ್ಟ್ಸ್ ಅಲ್ಲಿರುವಂತ ಫ್ಯಾಕ್ಚುಲ್ಸ್ ಪ್ಲಸ್ ಅದರ ಮೇಲೆ ಇರುವಂತ ಅಪ್ಲಿಕೇಶನ್ಸ್ ಅಥವಾ ಅನ್ವಯಿಕ ಪ್ರಶ್ನೆಗಳು ಅಂತ ಕರಿತೀವಿ ಅವುಗಳನ್ನ ನೀವು ಮೇನ್ ಆಗಿ ಸ್ಟಡಿ ಮಾಡ್ಬೇಕಾಗಿರುತ್ತೆ ಅಲ್ಲಿಂದ ನಿಮ್ಗೆ ಗಳು ಬರ್ತಾ ಹೋಗ್ತದೆ ಫಿಸಿಕ್ಸ್ ಅಲ್ಲಿ ಏನು ಓದಬೇಕು ಅಂತ ಗೊತ್ತಾಯ್ತು ಬರೀ ಇದೊಂದೇ ಟಾಪಿಕ್ ಅಂತಲ್ಲ ಎಲ್ಲಾ ಟಾಪಿಕ್ ಅಲ್ಲೂ ನಿಮಗೆ ತಗೊಳ್ತಾ ಹೋದ್ರೆ ಎಕ್ಸಾಂಪಲ್ ನಿಮ್ಮ ಲೈಟ್ ಚಾಪ್ಟರ್ ಅಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಎಕ್ಸಾಂಪಲ್ಸ್ ಗಳು ಸಿಗ್ತವೆ ಕಾನ್ಸೆಪ್ಟ್ಸ್ ಸಿಗ್ತವೆ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಹ್ಮ್ ಸೊ ಪ್ರತಿಫಲನ ವಕ್ರೀಭವನ ಈ ರೀತಿ ಒಂದಿಷ್ಟು ಕಾನ್ಸೆಪ್ಟ್ಸ್ ಗಳು ಸಿಗ್ತಾ ಹೋಗ್ತದೆ ಆ ಪ್ರತಿಯೊಂದು ಕಾನ್ಸೆಪ್ಟ್ಸ್ ನಿಮ್ಗೆ ಏನ್ ಸಿಗುತ್ತೆ ಫ್ಯಾಕ್ಚುಲ್ಸ್ ಸಿಗುತ್ತೆ ಜೊತೆಗೆ ಅಪ್ಲಿಕೇಶನ್ಸ್ಗಳು ಸಿಗ್ತಾ ಹೋಗ್ತದೆ ಅನ್ವಯಗಳು ಸಿಗ್ತಾ ಹೋಗ್ತದೆ ಅದರಿಂದ ತುಂಬಾ ಜಾಸ್ತಿ ಕ್ವಶನ್ಸ್ಗಳು ಬರ್ತಾ ಇರ್ತವೆ ಓಕೆ ಸೊ ಹಾಗಿದ್ರೆ ಫಿಸಿಕ್ಸ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅದು ಎಲ್ಲಿಂದ ಜಾಸ್ತಿ ಕ್ವಶನ್ಸ್ ಗಳು ಬರ್ತಾ ಇದ್ದಾವೆ ಅಂತ ಗೊತ್ತಾಯ್ತು ಬಟ್ ಅದೇ ನೀವು ಕೆಮಿಸ್ಟ್ರಿ ಅಂತ ಬಂದಾಗ ಸೊ ಫಿಸಿಕ್ಸ್ ಅಲ್ಲಿ ನಾವೇನು ಓದಬೇಕು ಸೊ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅಲ್ಲಿ ಇರುವಂತ ಫ್ಯಾಕ್ಚುಲ್ಸ್ ಓದ್ಕೋಬೇಕು ಅಂಡ್ ಅಗೇನ್ ಅದ್ರ ಜೊತೆ ಜೊತೆಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಬರ್ತಾ ಇದೆ ಅದನ್ನ ನಾವು ನೋಡ್ಕೊಳ್ತಾ ಹೋಗ್ಬೇಕು ಇದು ಫಿಸಿಕ್ಸ್ ಅಲ್ಲಿ ಇರುವಂತದ್ದು ಆ್ಯಂಡ್ ಅಗೇನ್ ಈ ಕೆಮಿಸ್ಟ್ರಿ ಅಂತ ಬಂದಾಗ ಕೆಮಿಸ್ಟ್ರಿಯಲ್ಲಿ ಏನಾಗಿರುತ್ತೆ ಕಾನ್ಸೆಪ್ಟ್ಸ್ ಗಳಿದಾವೆ ಕೆಮಿಸ್ಟ್ರಿಯಲ್ಲಿ ಕಾನ್ಸೆಪ್ಟ್ಸ್ ಬಟ್ ಕೆಮಿಸ್ಟ್ರಿಯಲ್ಲಿ ಕ್ವಶನ್ ಕಾನ್ಸೆಪ್ಟ್ಸಲ್ಲಿರುವಂಥ ಕಾನ್ಸೆಪ್ಟ್ಸ್ ಬರುತ್ತೆ ಹೊರತು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ತೀರಾ ಕಡಿಮೆ ಆಗಿರುತ್ತೆ ಕೆಮಿಸ್ಟ್ರಿಯಲ್ಲಿ ರಾಸಾಯನಶಾಸ್ತ್ರ ಬರೀ ಇಲ್ಲಿ ಫ್ಯಾಕ್ಚುಯಲ್ ಕ್ವಶನ್ಸ್ ಜಾಸ್ತಿ ಬರೋದು ಫಾರ್ ಎಕ್ಸಾಂಪಲ್ ಓಕೆ ಸೊ ಎಕ್ಸಾಂಪಲ್ ಅಂತ ನೀವು ಕನ್ಸಿಡರ್ ಮಾಡ್ತಾ ಹೋದ್ರೆ ನೀವೇನು ಓದ್ತಾ ಹೋಗ್ತೀರಾ ಕೆಮಿಸ್ಟ್ರಿಯಲ್ಲಿ ಪಿರಿಯಾಡಿಕ್ ಟೇಬಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಥವಾ ನಾವೇನಂತ ಕರಿತೀವಿ ಆವರ್ತ ಕೋಷ್ಟಕ ಅಂತ ಕರಿತೀವಿ ಆವರ್ತ ಕೋಷ್ಟಕ ಅಂತ ಕರಿತೀವಿ ಪಿರಿಯಾಡಿಕ್ ಟೇಬಲ್ ಆವರ್ತ ಕೋಷ್ಟಕ ಓಕೆ ಈ ಆವರ್ತ ಕೋಷ್ಟಕ ಅಥವಾ ಪಿರಾಡಿಕ್ ಟೇಬಲ್ ನೀವು ಓದ್ತಾ ಇರಬೇಕಾದ್ರೆ ಏನಂತ ಓದ್ತೀರಾ ಒಂದಿಷ್ಟು ಎಲಿಮೆಂಟ್ಸ್ ಅಥವಾ ಧಾತುಗಳನ್ನ ಸೊ ಟೋಟಲ್ ಆಗಿ ಎಷ್ಟು ಧಾತುಗಳು ಅಥವಾ ಎಲಿಮೆಂಟ್ಸ್ ಇದಾವೆ ಟೋಟಲ್ ಆಗಿ ಒಂದೂರ ಹದಿನೆಂಟು ಧಾತುಗಳು ಅಥವಾ ಎಲಿಮೆಂಟ್ಸ್ ಗಳಿದಾವೆ ಇವು ಅವುಗಳ ಪ್ರಾಪರ್ಟೀಸ್ ಅಥವಾ ಗುಣಲಕ್ಷಣಗಳ ಆಧಾರದ ಮೇಲೆ ಒಂದು ರೀತಿ ನಾವು ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತೀವಿ ಆ ಅರೇಂಜ್ಮೆಂಟ್ ಗೆ ನಾವು ಪಿರಾಡಿಕ್ ಟೇಬಲ್ ಅಥವಾ ಆವರ್ತ ಕೋಷ್ಟಕ ಅಂತ ಕರಿತೀವಿ ಸೊ ಹೇಗಿರುತ್ತೆ ನೋಡಲಿಕ್ಕೆ ಸೊ ಟೋಟಲ್ ಆಗಿ ಏಟೀನ್ ವರ್ಟಿಕಲ್ ಲೈನ್ಸ್ ಅಂದ್ರೆ ಲಂಬ ರೇಖೆಗಳು ಬರ್ತವೆ ಹದಿನೆಂಟು ಲಂಬ ರೇಖೆಗಳು ಬರ್ತವೆ ಹದಿನೆಂಟು ಲಂಬ ರೇಖೆಗಳು ಬರ್ತವೆ ಓಕೆ ಸೊ ಫಸ್ಟ್ ಸೆಕೆಂಡ್ ತರ್ಡ್ ಟು ಟ್ವೆಲ್ತ್ ತರ್ಟೀನ್ ಸಿಕ್ಸ್ಟೀನ್ ಸಾರಿ ಸೆವೆಂಟೀನ್ ಏಟೀನ್ ಈ ರೀತಿ ಹದಿನೆಂಟು ಲಂಬ ರೇಖೆಗಳು ಬರ್ತವೆ ವರ್ಟಿಕಲ್ ಲೈನ್ಸ್ ಬರ್ತವೆ ಆ ಹದಿನೆಂಟು ಲಂಬ ರೇಖೆಗಳು ಅಥವಾ ವರ್ಟಿಕಲ್ ಲೈನ್ಸ್ ಗಳಿಗೆ ನಾವೇನಂತ ಕರಿತಾ ಹೋಗ್ತೀವಿ ಗ್ರೂಪ್ಸ್ ಅಂತ ಕರಿತೀವಿ ಹದಿನೆಂಟು ಗ್ರೂಪ್ಸ್ ಬರ್ತವೆ ಏಟೀನ್ ಗ್ರೂಪ್ಸ್ ಬರುತ್ತೆ ಅಥವಾ ಅವುಗಳಿಗೆ ನಾವು ವರ್ಗಗಳು ಅಂತ ಕರಿತೀವಿ ಹದಿನೆಂಟು ವರ್ಗಗಳು ಅಂತ ಕರಿತೀವಿ ಈ ಹದಿನೆಂಟು ವರ್ಗಗಳಲ್ಲಿ ಎಲ್ಲಾ ತರದ ಎಲಿಮೆಂಟ್ಸ್ ಗಳು ಧಾತುಗಳನ್ನ ನಾವು ಜೋಡಿಸಿ ಇಟ್ಟಿದ್ದೀವಿ ಅದ್ರ ಜೊತೆ ಜೊತೆಗೆ ಅಡ್ಡ ಸಾಲುಗಳು ಅಂತ ಬಂದಾಗ ಅಥವಾ ಲೈನ್ಸ್ ಅಂತ ಬಂದಾಗ ಸೊ ಟೋಟಲ್ ಆಗಿ ಎಷ್ಟು ಬರ್ತಾ ಹೋಗುತ್ತೆ ಸೆವೆನ್ ಹಾರದೆಂಟಲ್ ಲೈನ್ಸ್ ಬರ್ತಾ ಹೋಗುತ್ತೆ ಅಥವಾ ಅಡ್ಡ ಸಾಲುಗಳು ಬರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಏಳು ಅಡ್ಡ ಅಡ್ಡ ಸಾಲುಗಳು ಏನ್ ಬರ್ತಾ ಇದಾವೆ ಲೈನ್ಸ್ ಏನ್ ಬರ್ತಾ ಇದೆ ಅವುಗಳಿಗೆ ನಾವೇನಂತ ಕರಿತಾ ಹೋಗ್ತಿವಿ ಸೆವೆನ್ ಪೀರಿಯಡ್ಸ್ ಅಂತ ಕರಿತೀವಿ ಪೀರಿಯಡ್ಸ್ ಅಂತ ಕರಿತೀವಿ ಅಥವಾ ಆವರ್ತಗಳು ಅಂತ ಕರಿತೀವಿ ಆವರ್ತಗಳು ಅಂತ ಕರಿತೀವಿ ಗ್ರೂಪ್ಸ್ ಅಂಡ್ ಸೆವೆನ್ ಪೀರಿಡ್ಸ್ ಓಕೆ ಸೊ ಈ ರೀತಿ ಏನಾಗ್ತಾ ಇದೆ ಈ ಏಟೀನ್ ಗ್ರೂಪ್ಸ್ ಮತ್ತೆ ಸೆವೆನ್ ಅಲ್ಲಿ ನಾವು ಎಲ್ಲಾ ನೂರ ಹದಿನೆಂಟು ಎಲಿಮೆಂಟ್ಸ್ ಗಳನ್ನ ಅರೇಂಜ್ಮೆಂಟ್ ಮಾಡಿ ಇಟ್ಟಿದೀವಿ ಇದು ಕಾನ್ಸೆಪ್ಟ್ ಆಗಿದೆ ಓಕೆ ಕಾನ್ಸೆಪ್ಟ್ಸ್ ಅಲ್ಲಿ ಫ್ಯಾಕ್ಚುಲ್ ಏನಿದೆ ಸೊ ಫ್ಯಾಕ್ಚುಲ್ ಏನಿದೆ ಅಂತಂದ್ರೆ ಈ ಏಟೀನ್ತ್ ಗ್ರೂಪ್ ಅಲ್ಲಿ ಎಲಿಮೆಂಟ್ಸ್ ಗಳಿಗೆ ಏನೇನಂತ ಕರಿತೀವಿ ಸೊ ಹದಿನೇಳನೇ ಗ್ರೂಪ್ ಇರುವಂತ ಎಲಿಮೆಂಟ್ಸ್ ಗಳಿಗೆ ಏನೇನಂತ ಕರಿತಿವಿ ಅವುಗಳ ಪ್ರಾಪರ್ಟೀಸ್ ಬೇಸ್ ಮೇಲೆ ಅಥವಾ ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳ ಬೇರೆ ಹೆಸರಿಂದ ಕರಿತಾ ಹೋಗ್ತೀವಿ ಎಕ್ಸಾಂಪಲ್ ಹದಿನೆಂಟನೇ ಗ್ರೂಪ್ ಎಲಿಮೆಂಟ್ಸ್ ಎಲಿಮೆಂಟ್ಸ್ಗಳಿಗೆ ನೀವು ನೋಡ್ತಾ ಹೋದ್ರೆ ಯಾವಾಗ ಬರುತ್ತೆ ಹೀಲಿಯಂ ನಿಯಾನ್ ಅರ್ಗಾನ್ ಕ್ರಿಪ್ಟಾನ್ ಈ ರೀತಿ ಒಂದಷ್ಟು ಎಲಿಮೆಂಟ್ಸ್ಗಳು ಸಿಗ್ತಾ ಹೋಗ್ತದೆ ಧಾತುಗಳು ಸಿಗ್ತಾ ಹೋಗ್ತವೆ ಇವುಗಳಿಗೆ ನಾವೇನಂತ ಕರಿತೀವಿ ಇವುಗಳಿಗೆ ನಾವೇನಂತ ಕರಿತೀವಿ ನೋಬಲ್ ಗ್ಯಾಸಸ್ ನೋಬಲ್ ಗ್ಯಾಸಸ್ ಅಥವಾ ಅವುಗಳಿಗೆ ನಾವೇನಂತ ಕರಿತಾ ಹೋಗ್ತಿವಿ ಜಡ ಅನಿಲಗಳು ಅಂತ ಕರಿತೀವಿ ಜಡ ಅನಿಲಗಳು ಅಂತ ಕರಿತೀವಿ ಸರಿ ಯಾಕೆ ಈ ರೀತಿ ಕರೆದ್ರಿ ಹೀಲಿಯಂ ನಿಯೋನ್ ಅರ್ಗಾನ್ ಇವೆಲ್ಲ ಏನಿದ್ದಾವೆ ಗ್ಯಾಸ್ ಫಾರ್ಮ್ ಅಲ್ಲಿ ಇದಾವೆ ಅನಿಲ ರೂಪದಲ್ಲಿ ಇದಾವೆ ಹೀಗಾಗಿ ಅವನ ನಾವು ಅನಿಲಗಳು ಅಂತ ಕರಿತಾ ಬಟ್ ನೋಬಲ್ ಗ್ಯಾಸ್ ಅಂತಾನು ಕರಿತಾ ಅಗೇನ್ ಅವುಗಳನ್ನ ಇನ್ನೊಂದು ಹೆಸರನ್ನು ಕರಿಬಹುದು ನಾವು ಇನ್ನರ್ಟ್ ಗ್ಯಾಸ್ ಅಂತ ಕರಿತೀವಿ ಇನ್ನರ್ಟ್ ಗ್ಯಾಸ್ ಅಂತಾನು ಕರಿತೀವಿ ಹಾಗಂದ್ರೆ ಏನ್ ಸರ್ ಇನ್ ಅರ್ಟ್ ಗ್ಯಾಸ್ ಅಥವಾ ನೋಬಲ್ ಗ್ಯಾಸ್ ಅಂದ್ರೆ ಏನು ಇವುಗಳು ಗ್ಯಾಸ ಫಾರ್ಮ್ ಅಲ್ಲಿ ಇದೆ ಅದ್ರ ಜೊತೆಗೆ ಇವುಗಳು ಬೇರೆ ಯಾವುದೇ ಒಂದು ವಸ್ತುಗಳ ಜೊತೆಗೆ ರಿಯಾಕ್ಟ್ ಮಾಡೋದಿಲ್ಲ ಅಥವಾ ಕ್ರಿಯಾಶೀಲತೆಯನ್ನು ತೋರಿಸೋದಿಲ್ಲ ದೇ ಆರ್ ನಾನ್ ರಿಯಾಕ್ಟಿವ್ ಇನ್ ನೇಚರ್ ಕ್ರಿಯಾಶೀಲವಲ್ಲದ ಧಾತುಗಳಾಗಿರ್ತವೆ ಸೊ ಹೀಗಾಗಿ ಬೇರೆಯವ್ರ ಜೊತೆಗೆ ರಿಯಾಕ್ಷನ್ ಮಾಡಲ್ಲ ಅದಕ್ಕೋಸ್ಕರ ಅವುಗಳಿಗೆ ನಾವೇನಂತ ಕರಿತಾ ಹೋಗ್ತೀವಿ ಇನ್ನರ್ಟ್ ಗ್ಯಾಸ್ ಅಥವಾ ನೋಬಲ್ ಗ್ಯಾಸ್ ಅಂತ ಕರಿತೀವಿ ಗ್ರೂಪ್ ಏಟೀನ್ಗೆ ನಾವು ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ಅಥವಾ ಇನರ್ಟ್ ಗ್ಯಾಸ್ ಎಲಿಮೆಂಟ್ಸ್ ಅಂತ ಕರಿತೀವಿ ಹಾಗೆ ಗ್ರೂಪ್ ಸೆವೆಂಟೀನ್ ಅಂತ ಬಂದಾಗ ಗ್ರೂಪ್ ಸೆವೆಂಟೀನ್ ಅಲ್ಲಿ ಏನು ಬರುತ್ತೆ ಸೊ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಈ ರೀತಿ ಒಂದಿಷ್ಟು ಧಾತುಗಳು ಅಥವಾ ಒಂದಿಷ್ಟು ಎಲಿಮೆಂಟ್ಸ್ಗಳು ಸಿಗ್ತಾ ಹೋಗ್ತದೆ ಇವುಗಳಿಗೆ ನಾವೇನಂತ ಕರಿತೀವಿ ಹ್ಯಾಲೋಜನ್ಗಳು ಅಂತ ಕರಿತೀವಿ ಏನಂತ ಕರಿತೀವಿ ಅಥವಾ ಹ್ಯಾಲೋಜನ್ ಅಂತ ಹೇಳ್ತೀನಿ ಯಾಕೆ ಈ ರೀತಿ ನಾವು ಅಂತ ಯಾವಾಗ್ಲೂ ಒಂದು ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಟರ್ಮ್ ನ ಸ್ಪ್ಲಿಟ್ ಮಾಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನು ಇಲ್ಲಿ ಜನ್ ಅಂತ ಇದೆ ಜನ್ ಅಂದ್ರೆ ಏನು ಪ್ರೊಡಕ್ಷನ್ ಉತ್ಪಾದನೆ ಮಾಡುದು ಏನು ಉತ್ಪಾದನೆ ಮಾಡುದು ಹ್ಯಾಲೋ ಹ್ಯಾಲೋ ಅಂತಂದ್ರೆ ಹ್ಯಾಲೋ ಅಂತಂದ್ರೆ ಸಾಲ್ಟ್ ಓಕೆ ಸಾಲ್ಟ್ ನ ಪ್ರೊಡಕ್ಷನ್ ಮಾಡಲಿಕ್ಕೆ ಅಥವಾ ಸಾಲ್ಟ್ ಉಪ್ಪನ್ನ ಉತ್ಪಾದನೆ ಮಾಡುವಂತ ವಸ್ತುಗಳಿಗೆ ನಾವೇನಂತ ಕರಿತಾ ಹೋಗ್ತೀವಿ ಗಳು ಅಂತ ಕರಿತೀವಿ ಹಾಗಾದ್ರೆ ಹದಿನೇಳನೇ ಗ್ರೂಪ್ ಅಲ್ಲಿ ಇರುವಂತದ್ದು ಹದಿನೇಳ ವರ್ಗದಲ್ಲಿ ಇರುವಂತ ಎಲ್ಲ ವಸ್ತುಗಳನ್ನ ತಗೊಂಡು ನಾವೇನು ಉತ್ಪಾದನೆ ಮಾಡ್ತಾ ಹೋಗ್ಬಹುದು ಅಂದ್ರೆ ಸಾಲ್ಟ್ ಪ್ರೊಡಕ್ಷನ್ ಮಾಡ್ಬೋದು ಅಥವಾ ಉಪ್ಪನ್ನ ಉತ್ಪಾದನೆ ಮಾಡ್ತಾ ಹೋಗ್ಬೋದು ಸರ್ ಒಂದು ಎಕ್ಸಾಂಪಲ್ ಹೇಳಿ ಅಂತಂದ್ರೆ ಎಕ್ಸಾಂಪಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾರ್ಮಲ್ ಸಾಲ್ಟ್ ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ ಎನ್ ಎ ಸಿ ಎಲ್ ಅಂತ ಇರುತ್ತೆ ಸೊ ಸೋಡಿಯಂ ಪ್ಲಸ್ ಕ್ಲೋರಿನ್ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ ಇಲ್ಲಿರುವಂತ ಕ್ಲೋರಿನ್ ಎದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಉಪ್ಪನ್ನ ಉತ್ಪಾದನೆ ಮಾಡಿ ಯೂಸ್ ಮಾಡ್ಕೊಳ್ತಾ ಇದೀವಿ ಬಳಸ್ಕೊಳ್ತಾ ಇದ್ವಿ ಹರಿ ಕ್ಲೋರಿನ್ ಎಲ್ಲಿ ಸಿಗುತ್ತೆ ನಮಗೆ ಹದಿನೇಳನೇ ಗ್ರೂಪ್ ಅಲ್ಲಿ ಅಥವಾ ಹದಿನೇಳನೇ ವರ್ಗದಲ್ಲಿ ಸಿಗುತ್ತೆ ಹೀಗಾಗಿ ಅದನ್ನ ಏನಂತ ಕರಿತೀವಿ ನಾವು ಹ್ಯಾಲೋಜನ್ಗಳು ಅಂತ ಕರಿತೀವಿ ಸೊ ಈ ರೀತಿ ನಾವು ಪ್ರತಿಯೊಂದು ಗ್ರೂಪ್ಗಳನ್ನ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಅವುಗಳಿಗೆ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಪ್ರಾಪರ್ಟೀಸ್ ಬೇಸ್ ಮೇಲೆ ಬೇರೆ ಬೇರೆ ಹೆಸರಿಂದ ಕರೀತಾ ಹೋಗ್ತೀವಿ ಇನ್ನು ತುಂಬಾ ಇದೆ ಒಂದಿಷ್ಟು ನಿಮಗೆ ಕ್ಲಾರಿಟಿ ಸಿಗ್ಲಿ ಏನ್ ಓದಬೇಕು ಅಂತ ಗೊತ್ತಾಗ್ಲಿ ಅಂತ ನಾನು ಜಸ್ಟ್ ಒಂದೆರಡು ಎಕ್ಸಾಂಪಲ್ ತಗೊಳ್ತಾ ಇದೀನಿ ಅಷ್ಟೇ ಹಾಗಿದ್ರೆ ಇದು ಕಂಪ್ಲೀಟ್ ಆಗಿ ಪಿರಿಯಾಡಿಕ್ ಟೇಬಲ್ ಅನ್ನೋದು ಏನಾಗಿರುತ್ತೆ ಕಾನ್ಸೆಪ್ಟ್ ಆಗಿರುತ್ತೆ ಬಟ್ ಕ್ವಶನ್ ಎಲ್ಲಿಂದ ಬರ್ತಾ ಇದೆ ಅದ್ರ ಒಳಗಡೆ ಇರುವಂತಹ ಫ್ಯಾಕ್ಚುಯಲ್ ಬೇಸ್ ಮೇಲೆ ಕ್ವಶನ್ಸ್ ಬರ್ತಾ ಇದೆ ಅಂಡ್ ಅಗೇನ್ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಹೇಳಬೇಕು ಅಂದ್ರೆ ನಿಮಗೆ ಫಸ್ಟ್ ಗ್ರೂಪ್ ಅಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಹೈಡ್ರೋಜನ್ ಲೀಥಿಯಂ ಸೋಡಿಯಂ ಪೊಟ್ಯಾಶಿಯಂ ಇವೆಲ್ಲ ಇದಾವೆ ಯಾವಾಗ ನೀವು ಒಂದೊಂದೇ ಎಲಿಮೆಂಟ್ ಅಥವಾ ಧಾತುಗಳ ಫ್ಯಾಕ್ಚುಯಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ ಪ್ರಮುಖ ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ ಹೈಡ್ರೋಜನ್ ಅಂತ ತಗೊಂಡ್ರೆ ಇದು ಅತಿ ಹಗುರವಾಗಿರುವಂತಹ ಧಾತು ಆಗಿರುತ್ತೆ ಲೈಟೆಸ್ಟ್ ಎಲಿಮೆಂಟ್ ಆಗಿರುತ್ತೆ ಯಾಕೆ ಒಂದೇ ಧಾತುವೆ ನಮ್ಗೆ ಇದಿರೋದ್ರಿಂದ ಇದು ತುಂಬಾ ಹಗುರವಾಗಿರುವಂತಹ ಧಾತು ಆಗಿರುತ್ತೆ ಲೈಟೆಸ್ಟ್ ಎಲಿಮೆಂಟ್ ಆಗಿರುತ್ತೆ ಅಂಡ್ ಅಗೇನ್ ನೆಕ್ಸ್ಟ್ ಯಾವ್ದು ಲಿಥಿಯಂ ಅಂತ ಇದೆ ಲಿಥಿಯಂ ಅಂತ ಇದೆ ಓಕೆ ಸೊ ಈ ಧಾತುಗಳಲ್ಲಿ ಟೋಟಲ್ ಆಗಿ ಇಲ್ಲಿರುವಂತ ಎಲ್ಲಾ ಧಾತುಗಳಷ್ಟು ನೂರ ಹದಿನೆಂಟು ಇದಾವೆ ಈ ಎಲ್ಲಾ ನೂರ ಹದಿನೆಂಟು ಧಾತುಗಳಲ್ಲಿ ಎಲಿಮೆಂಟ್ಸ್ ಗಳಲ್ಲಿ ಸೊ ಒನ್ ಹಂಡ್ರೆಡ್ ಅಂಡ್ ಏಯ್ಟೀನ್ ಎಲಿಮೆಂಟ್ಸ್ ಅಂತ ಏನ್ ಕರಿತೀವಲ್ಲ ಇವುಗಳನ್ನ ನಾವು ಧಾತು ಅಂತ ಹೇಳ್ತೀವಲ್ಲ ಇವುಗಳನ್ನ ಪ್ರಾಪರ್ಟೀಸ್ ಬೇಸ್ ಮೇಲೆ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ದ ತ್ರೀ ಟೈಪ್ಸ್ ಆಫ್ ಎಲಿಮೆಂಟ್ಸ್ ನಾವೇನಂತ ಕರಿತಾ ಹೋಗ್ತೀವಿ ಮೆಟಲ್ಸ್ ಮೆಟಲ್ಸ್ ಅಂತ ಅಥವಾ ಲೋಹಗಳು ಲೋಹಗಳು ಅಂತ 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 ಕರಿತೀವಿ ಕರಿತೀವಿ ಹೇಳ್ತೀವಿ ಇನ್ನೊಂದು ನಾನ್ ನಾನ್ ಮೆಟಲ್ಸ್ ಮೆಟಲ್ಸ್ ಅಲೋಹಗಳು ಅಂತ ಕರಿತೀವಿ ಅಲೋಹಗಳು ಅಂತ ಕರಿತೀವಿ ಅಂಡ್ ಇನ್ನೊಂದು ಬರುತ್ತೆ ಮೆಟಲಾಯ್ಡ್ಸ್ ಅಂತ ಕರಿತೀವಿ ಮೆಟಲ್ ಆಯ್ಡ್ಸ್ ಅಂತ ಹೇಳ್ತೀವಿ ಅವುಗಳಿಗೆ ನಾವು ಲೋಹಾಬಗಳು ಅಂತ ಕರಿತೀವಿ ಲೋಹಾಬಗಳು ಅಂತ ಕರಿತೀವಿ ಓಕೆ ಈ ರೀತಿ ಧಾತುಗಳು ತಮ್ಮ ಪ್ರಾಪರ್ಟಿಸ್ ಅಥವಾ ಗುಣಲಕ್ಷಣಗಳ ಆಧಾರದ ಮೇಲೆ ಮೂರು ರೀತಿಯಾಗಿ ವಿಂಗಡಣೆ ಮಾಡಿ ಓದ್ತೀವಿ ಸೊ ಹಾಗಿದ್ರೆ ಇಲ್ಲಿ ಇರೋದೆಲ್ಲ ಏನು ಎಲಿಮೆಂಟ್ಸ್ ಧಾತುಗಳು ಅವುಗಳನ್ನ ನಾವು ಮೂರು ಡಿವೈಡ್ ಮಾಡಿಬಿಟ್ಟು ಓದ್ತಾ ಇದೀವಿ ಮೆಟಲ್ ನಾನ್ ಮೆಟಲ್ಸ್ ಅಂಡ್ ಮೆಟಲ್ಸ್ ಹಾಗಿದ್ರೆ ಎಲ್ಲಾ ಮೆಟಲ್ಸ್ ನ ತಗೊಂಡಾಗ ಎಲ್ಲಾ ಲೋಹಗಳನ್ನ ತಗೊಂಡಾಗ ಅತಿ ಹಗುರವಾಗಿರುವಂತ ಲೋಹ ಯಾವ್ದಾಗಿರುತ್ತೆ ಲೀಥಿಯಂ ಆಗಿರುತ್ತೆ ಲೈಟೆಸ್ಟ್ ಮೆಟಲ್ ಇಸ್ ಲೀಥಿಯಂ ತುಂಬಾ ಹಗುರವಾಗಿರುವಂತ ಲೋಹ ಲೀಥಿಯಂ ಹೀಗಾಗಿ ಆ ಲೀಥಿಯಂ ನಾವು ಎಲ್ಲಿ ಬಳಸ್ಕೊಳ್ತಾ ಇದೀವಿ ಅಂತಂದ್ರೆ ಯಾವುದೇ ರೀತಿ ಬ್ಯಾಟರಿ ಆಗಿರ್ಬೋದು ಆ ಬ್ಯಾಟ್ರಿನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಈ ಲೀಥಿಯಂ ನಾವು ಬಳಸ್ಕೊಳ್ತಾ ಇರ್ತದೆ ತುಂಬಾ ಸಲ ಪ್ರಿವಸರ್ ಎಕ್ಸಾಮ್ಸ್ ಅಲ್ಲಿ ಕೇಳಿದಾರೆ ನಿಮ್ಮ ಮೊಬೈಲ್ ಫೋನ್ ಇರುವಂತ ಬ್ಯಾಟರಿ ಯಾವ್ದ್ರಿಂದ ಮಾಡಿದೆ ಲೀಥಿಯಂ ಇಂದ ಮಾಡಿದೆ ಲೀಥಿಯಂ ಬ್ಯಾಟರಿ ನೆಕ್ಸ್ಟ್ ಇನ್ನೊಂದು ನೋಡ್ತಾ ಹೋದ್ರೆ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಈ ಸೋಡಿಯಂ ಅಂತ ಇದೆ ಅಲ್ಲ ಸೋಡಿಯಂ ಈ ಸೋಡಿಯಂ ಅನ್ನು ನೋಡ್ತಾ ಹೋದ್ರೆ ಮೆಟಲ್ ಅಲ್ಲೇ ತುಂಬಾ ಸಾಫ್ಟ್ ಆಗಿರುವಂತ ಮೆಟಲ್ ಆಗಿರುತ್ತೆ ಅಥವಾ ಅತಿ ಮೃದುವಾಗಿರುವಂತ ಲೋಹ ಆಗಿರುತ್ತೆ ಸೋಡಿಯಂ ಇದು ಒಂದು ಫ್ಯಾಕ್ಚುಲಿ ಸೊ ಸಾಫ್ಟೆಸ್ಟ್ ಮೆಟಲ್ ಇಸ್ ಸೋಡಿಯಂ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ಬೆನ್ನೆ ತರ ತುಂಬಾ ಚೆನ್ನಾಗಿ ಸಾಫ್ಟ್ ಅದು ನೀವು ನೈಫ್ ಇಂದ ಸ್ವಲ್ಪ ಕಟ್ ಮಾಡ್ಬಿಟ್ಟು ತಗೊಂಡು ಹೋಗಿ ನೀರಲ್ಲಿ ಹಾಕಿದ್ರೆ ಬರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಹಾಗಿದ್ರೆ ಯಾಕೆ ಬರ್ನ್ ಆಗ್ತದೆ ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಇದೆ ಈ ಸೋಡಿಯಂ ಮತ್ತೆ ಪೊಟ್ಯಾಶಿಯಂ ಇವೆರಡು ಲೋಹಗಳಿವು ಸೋಡಿಯಂ ಮತ್ತೆ ಪೊಟ್ಯಾಶಿಯಂ ಎರಡು ಲೋಹಗಳಿರ್ತವೆ ಇವನ್ನ ನಾವು ಯಾವಾಗ್ಲೂ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ನೀರಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ತಾವಾಗೆ ಏನ್ ಮಾಡ್ಕೊಳ್ತಾ ಹೋಗ್ತದೆ ಬೆಂಕಿ ಉತ್ಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಫೈರ್ನ ಕ್ಯಾಚ್ ಮಾಡ್ಕೊಳ್ತದೆ ಸೊ ಯಾಕೆ ಈ ರೀತಿ ಆಗ್ತಾ ಹೋಗುತ್ತೆ ಅಂತಂದ್ರೆ ಇವುಗಳು ಕ್ರಿಯಾಶೀಲವಾಗಿರುವಂತ ಲೋಹಗಳಾಗಿರ್ತವೆ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಯಾವಾಗ ಇವು ವಾಟರ್ ಜೊತೆಗೆ ಮಿಕ್ಸ್ ಆಗುತ್ತೆ ಬರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಹೀಗಾಗಿ ಇವುಗಳು ವಾಟರ್ ಜೊತೆಗೆ ಮಿಕ್ಸ್ ಆಗದೆ ಇರುವಂತ ಪ್ಲೇಸ್ ಅಲ್ಲಿ ನಾವು ಇಡಬೇಕು ಸರ್ ಹಾಗಿದ್ರೆ ಹೊರಗಡೆ ಹಾಗೆ ತೆಗೆದ್ಬಿಟ್ಟಿಟ್ರೆ ಎಲ್ಲಾ ಕಡೆಗೆ ವಾತಾವರಣದಲ್ಲಿ ಹ್ಯೂಮಿಡಿಟಿ ಇದೆ ನೀರಿದೆ ಹೀಗಾಗಿ ಬರ್ನ್ ಆಗುವಂತ ಚಾನ್ಸ್ ಇದೆ ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಇವನ್ನೆರಡನ್ನ ತೊಗೊಂಡು ಹೋಗ್ಬಿಟ್ಟು ನಾವ್ ಎಲ್ಲಿಡ್ಬೇಕು ಎಲ್ಲಿಡ್ಬೇಕು ಅಂದ್ರೆ ಕೆರೋಸಿನ್ ಒಳಗಡೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು ಕೆರೋಸಿನ್ ಅಥವಾ ಸೀಮೆ ಎಣ್ಣೆಯಲ್ಲಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು ಯಾಕೆ ಸೀಮೆ ಎಣ್ಣೆಯಲ್ಲಿ ಇಡ್ತೀವಿ ಅಂದ್ರೆ ಸೀಮೆ ಎಣ್ಣೆ ಮತ್ತೆ ನೀರು ಎರಡು ಮಿಕ್ಸ್ ಆಗಲ್ಲ ಹೀಗಾಗಿ ಸೀಮೆ ಎಣ್ಣೆ ಒಳಗಡೆ ಇಟ್ಟಿರುವಂತ ಇವುಗಳು ನೀರಿನ ಕಾಂಟಾಕ್ಟ್ ಗೆ ಬರಲ್ಲ ವಾಟರ್ ಜೊತೆಗೆ ಕಾಂಟಾಕ್ಟ್ ಅಲ್ಲಿ ಬರಲ್ಲ ಹೀಗಾಗಿ ಬರ್ನ್ ಆಗಲ್ಲ ಅದಕ್ಕೋಸ್ಕರ ಇವೆರಡೂ ಕೆರೋಸಿನ್ ಒಳಗಡೆ ಸೋರ್ ಮಾಡ್ತಾ ಇರ್ತಾರೆ ಕ್ವಶನ್ ಕೇಳ್ತಾರೆ ಏನಂತ ಕೇಳ್ತಾರೆ ವಿಚ್ ಎಲಿಮೆಂಟ್ಸ್ ಆರ್ ಸ್ಟೋಡಿನ್ ಕೆರೋಸಿನ್ ಯಾವ ಧಾತುಗಳನ್ನ ತಗೊಂಡು ಹೋಗ್ಬಿಟ್ಟು ನಾವು ಸೀಮೆ ಶೇಖರಣೆ ಮಾಡಿ ಇಡ್ತಾ ಇದ್ವಿ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಓಕೆ ಈ ರೀತಿ ಒಂದಿಷ್ಟು ಫ್ಯಾಕ್ಚುಯಲ್ ಕ್ವಶನ್ಸ್ ನಿಮಗೆ ಕೇಳ್ತಾ ಹೋಗ್ತಾರೆ ಕ್ಲಾರಿಟಿ ಏನ್ ಬರಬೇಕು ಸೊ ಕ್ವಶನ್ ನಿಮಗೆ ಕಂಪ್ಲೀಟ್ಲಿ ಫ್ಯಾಕ್ಚುಲ್ ಕ್ವಶನ್ಸ್ ಯಾವುದೇ ರೀತಿಯ ಅಪ್ಲಿಕೇಶನ್ ಕ್ವಶನ್ಸ್ಗಳು ನಿಮಗೆ ಕೆಮಿಸ್ಟ್ರಿ ಸಿಗಲ್ಲ ಕಂಪ್ಲೀಟ್ ಆಗಿ ಅಪ್ ಏನು ಫ್ಯಾಕ್ಚುಯಲ್ ಕ್ವಶನ್ಸ್ ಗಳೇ ಸೊ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅಲ್ಲಿ ನೀವು ಫ್ಯಾಕ್ಚುಯಲ್ಸ್ ನ ಹುಡುಕ್ತಾ ಹೋಗ್ಬೇಕು ಆ ಫ್ಯಾಕ್ಚುಲ್ಸ್ ನೆನ್ಪಿಟ್ಕೊಳ್ತಾ ಹೋಗ್ಬೇಕು ಅದು ಕೆಮಿಸ್ಟ್ರಿಯಲ್ಲಿ ಇರುವಂತದ್ದು ಅದೇ ನೀವು ಬಯಲೇಷಿ ಅಂತ ಬಂದಾಗ ಬಯಲೇಜಿ ಅಂತ ಬಂದಾಗ ಬೈಲೇಷಿಯಲ್ಲಿ ನಿಮ್ಗೆ ತುಂಬಾ ಜಾಸ್ತಿ ಕಾನ್ಸೆಪ್ಟ್ಸ್ಗಳು ಸಿಗ್ತಾ ಹೋಗ್ತದೆ ಕಾನ್ಸೆಪ್ಟ್ಸ್ಗಳು ಸಿಗ್ತಾ ಹೋಗ್ತದೆ ಆ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅಲ್ಲಿ ಏನ್ ಸಿಗುತ್ತೆ ಗಳು ಸಿಗುತ್ತೆ ನಿಮ್ಗೆ ಏನ್ ಸಿಗುತ್ತೆ ಫ್ಯಾಕ್ಚುಯಲ್ಸ್ ಗಳು ಸಿಗುತ್ತೆ ಆ ಫ್ಯಾಕ್ಚುಯಲ್ ಇಂದಾನೆ ಕ್ವಶನ್ಸ್ ಬರುತ್ತೆ ಸೇಮ್ ಬಯೋಲಜಿ ಮತ್ತೆ ಕೆಮಿಸ್ಟ್ರಿ ಓದಬೇಕಾಗಿರೋದು ಒಂದೇ ಏನು ಪ್ರತಿಯೊಂದು ಕಾನ್ಸೆಪ್ಟ್ಸ್ರೋ ಫ್ಯಾಕ್ಚುಲ್ಸ್ ಬಗ್ಗೆ ಓದ್ಬೇಕು ಸರ್ ಹೆಂಗೆ ಸರ್ ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲ್ ತಗೊಳ್ತಾ ಹೋದ್ರೆ ಬಯೋಲಜಿಯಲ್ಲಿ ನೀವು ಏನಂತ ಓದ್ತಾ ಹೋಗ್ತೀರ ಒಂದು ಎಕ್ಸಾಂಪಲ್ ಎಂಡೋಕ್ರೈನ್ ಗ್ಲಾಂಡ್ಸ್ ಅಂತ ಓದ್ತೀರ ಓದ್ತಾ ಹೋಗ್ತಾರೆ ಎಂಡೋಕ್ರೈನ್ ಗ್ಲಾಂಡ್ಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಂಡೋಕ್ರೈನ್ ಗ್ಲಾಂಡ್ಸ್ ಅಥವಾ ನಾವೇನಂತ ಕರಿತಾ ಹೋಗ್ತಿವಿ ಅಂತರ್ಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ ಅಂತರ್ಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ ಓಕೆ ಈ ಅಂತರ್ಸ್ರಾವಕ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಗ್ಲಾಂಡ್ಸ್ ಬಾಡಿ ಒಳಗಡೆ ದೇಹದೊಳಗಡೆ ಏನ್ ಉತ್ಪಾದನೆ ಮಾಡುತ್ತೆ ಅಂತಂದ್ರೆ ಇವುಗಳೆಲ್ಲ ಸೇರ್ಕೊಂಡ್ಬಿಟ್ಟು ದೇಹದೊಳಗಡೆ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡ್ತವೆ ಇವುಗಳೆಲ್ಲ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡುತ್ತೆ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡ್ತಾ ಹೋಗುತ್ತೆ ಸೊ ಹಾರ್ಮೋನ್ ಅಂದ್ರೆ ಏನ್ ಸರ್ ಆಗಿದ್ರೆ ಸೊ ಇಲ್ಲಿ ಹಾರ್ಮೋನ್ ಅಂತ ಬಂದಾಗ ಬಾಡಿ ದೇಹದ ಒಳಗಡೆ ಯಾವ ಕೆಮಿಕಲ್ ಪ್ರೊಡಕ್ಷನ್ ಆಗ್ತಾ ಹೋಗುತ್ತದ ಅದೆಲ್ಲ ನಾವು ಹಾರ್ಮೋನ್ ಅಂತಾನೆ ಕರಿತೀವಿ ರಾಸಾಯನಿಕ ಕೆಮಿಕಲ್ಸ್ ಇನ್ ದಿ ಬಾಡಿ ದ ಪ್ರೊಡಕ್ಷನ್ ಆಫ್ ಕೆಮಿಕಲ್ಸ್ ಇನ್ ದಿ ಬಾಡಿ ಹಾರ್ಮೋನ್ಸ್ ಒಳಗಡೆ ಏನೇನು ರಾಸಾಯನಿಕಗಳು ಉತ್ಪಾದನೆ ಆಗುತ್ತೆ ಅವೆಲ್ಲ ಹಾರ್ಮೋನ್ಗಳಾಗಿರ್ತವೆ ಹಾಗೆ ಅವುಗಳೆಲ್ಲ ಏನಾದ್ರೂ ಒಂದು ಕೆಲಸ ದೇಹದ ಒಳಗಡೆ ಏನು ಉತ್ಪಾದನೆ ಆಗ್ತದೆ ಅಲ್ಲ ಕೆಮಿಕಲ್ಸ್ ರಾಸಾಯನಿಕಗಳು ಅವು ಏನಾದರೂ ಒಂದು ಕೆಲಸ ಮಾಡಬೇಕು ಅವುಗಳಿಗೆ ನಾವು ಹಾರ್ಮೋನ್ ಅಂತ ಕರಿತೀವಿ ಸರ್ ಹಾಗಿದ್ರೆ ಯಾವ್ಯಾವ್ದು ಉತ್ಪಾದನೆ ಮಾಡ್ತಾ ಇದೆ ಏನು ಉತ್ಪಾದನೆ ಮಾಡ್ತಾ ಇದೆ ಅವುಗಳು ಏನೇನು ಕೆಲಸ ಮಾಡ್ತಾ ಹೋಗುತ್ತೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇಷನ್ ಮಾಡಿರ್ತೀನಿ ಮೇಲೆ ಬರುತ್ತೆ ಯಾವ ರೀತಿ ಬರುತ್ತೆ ಗೊತ್ತಾಗ್ತಾ ಹೋಗುತ್ತೆ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ ಬಾಡಿ ಈ ರೀತಿ ಇದೆ ಅಂತ ಅನ್ಕೊಳ್ಳಿ ಹ್ಯೂಮನ್ ಬೀಯಿಂಗ್ ಬಾಡಿ ಸೊ ನಮ್ಮ ದೇಹ ಈ ರೀತಿ ಇದೆ ಅಂತ ಅನ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಯಾವ್ಯಾವ ಗ್ಲಾಂಡ್ ಎಲ್ಲೆಲ್ಲಿ ಇದೆ ಅಂತಾನು ಗೊತ್ತಿರ್ಬೇಕು ಓಕೆ ಎಕ್ಸಾಂಪಲ್ ಸೊ ಬ್ರೈನ್ ರೀಜನ್ ಅಲ್ಲಿ ನಮ್ಗೆ ಎರಡು ರೀತಿಯಾಗಿರುವಂತ ಎಂಡೋಕ್ರೈನ್ ಗ್ಲಾಂಡ್ಸ್ ಅಥವಾ ಅಂತರ್ಸ್ರಾವಕ ಗ್ರಂಥಿಗಳು ಸಿಗ್ತವೆ ಹಾರ್ಮೋನ್ ಉತ್ಪಾದನೆ ಮಾಡುವಂತ ಗ್ರಂಥಿಗಳು ಸೊ ಫಸ್ಟ್ ಒನ್ ಹೈಪೋಥಾಲಮಸ್ ಅಂತ ಕರಿತಿವಿ ಫಸ್ಟ್ ಒನ್ ಹೈಪೋಥಾಲಮಸ್ ಹೈಪೋಥಾಲಮಸ್ ಓಕೆ ಅಂಡ್ ಸೆಕೆಂಡ್ ಕೆಳಗಡೆ ಇರುವಂತದ್ದು ನಾವು ಪಿಟ್ಯೂಟರಿ ಅಂತ ಕರಿತಿವಿ ಪಿಟ್ಯೂಟರಿ ಅಂತ ಕರಿತಿ ಅಂಡ್ ಅದೇ ನೆಕ್ ರೀಸ್ ಅಥವಾ ಕುತ್ಕೆ ಭಾಗದಲ್ಲಿ ಇನ್ನೊಂದು ಬರುತ್ತೆ ಅದನ್ನ ನಾವು ಥೈರಾಯ್ಡ್ ಗ್ರಂಥಿ ಅಂತ ಕರಿತಿವಿ ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತಿವಿ ನೆಕ್ಸ್ಟ್ ಒನ್ ಚೆಸ್ ರೀಸ್ ಇನ್ನೂ ಇನ್ನೊಂದು ಬರುತ್ತೆ ಅದನ್ನ ಥೈಮಸ್ ಗ್ರಂಥಿ ಅಂತ ಕರಿತಿವಿ ಥೈಮಸ್ ಗ್ರಂಥಿ ಅಂತ ಹೇಳ್ತೀವಿ ಅಥವಾ ಥೈಮಸ್ ಗ್ಲಾಂಡ್ ಅಂತ ಕರಿತಿವಿ ಇನ್ ತುಂಬಾ ಇದಾವೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಸ್ಟಮಕ್ ಕೆಳಗಡೆ ಜಠರದ ಕೆಳಭಾಗದಲ್ಲಿ ಈ ಪ್ಲೇಸ್ ಅಲ್ಲಿ ಈ ತರ ಸ್ಟಮಕ್ ಇದೆ ಅಂತ ಅನ್ಕೊಳ್ಳಿ ಸ್ಟಮಕ್ ಕೆಳಗಡೆ ಇನ್ನೂ ಒಂದು ಎಂಡೋಕ್ರೈನ್ ಗ್ಲಾಂಡ್ ಸಿಗುತ್ತೆ ನಾವು ಅಂತ ಕರಿತೀವಿ ಸಾರಿ ನಾವು ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ ಅಥವಾ ಮೇಧೋ ಜೀರಕ ಗ್ರಂಥಿ ಅಂತ ಕರಿತೀವಿ ಮೇಧೋ ಜೀರಕ ಗ್ರಂಥಿ ಅಂತ ಕರಿತೀವಿ ಇನ್ನು ಒಂದೆರಡಿದೆ ಗೊನಲ್ ಗ್ಲಾಂಡ್ಸ್ ಅಂತ ಕರಿತೀವಿ ಟೆಸ್ಟಿಸ್ ಗ್ಲಾಂಡ್ಸ್ ಆಗಿರ್ಬೋದು ಅಥವಾ ಓರಿ ಗ್ಲಾಂಡ್ ಆಗಿರ್ಬೋದು ಇವುಗಳೆಲ್ಲ ಮೇಲ್ ಮತ್ತೆ ಫಿಮೇಲ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಈ ತರದ್ದು ಒಂದಿಷ್ಟು ಹಾರ್ಮೋನ್ ಉತ್ಪಾದನೆ ಮಾಡುವಂತ ಗ್ರಂಥಿಗಳು ನಮ್ಮ ದೇಹದ ಒಳಗಡೆ ಇದೆ ಒಂದು ಎಕ್ಸಾಂಪಲ್ ತಗೊಳ್ತಾ ಹೋದ್ರೆ ಈ ಇಷ್ಟು ಹಾರ್ಮೋನ್ ಉತ್ಪಾದನೆ ಮಾಡುವಂತ ಗ್ರಂಥಿಗಳನ್ನ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಯಾರು ಎಲ್ಲ ನೋಡ್ಕೊಳ್ತಾ ಇರ್ತಾರೆ ಪಿಡುಟರಿ ನೋಡ್ಕೊಳ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಇವರೆಲ್ಲ ಇದಾರಲ್ಲ ಎಕ್ಸಾಂಪಲ್ ಒಂದು ಪ್ಯಾಂಕ್ರಿಯಾಸ್ ಮೇದೋಜೀರ್ಕ ಗ್ರಂಥಿ ಇದೆ ಅಂತಂದ್ರೆ ಅದು ಉತ್ಪಾದನೆ ಮಾಡೋ ಹಾರ್ಮೋನ್ ಯಾವ್ದಾಗಿರುತ್ತೆ ಇನ್ಸುಲಿನ್ ಹಾರ್ಮೋನ್ ಇರುತ್ತೆ ಅದನ್ನ ಉತ್ಪಾದನೆ ಮಾಡುತ್ತೆ ಹಾಗಾದ್ರೆ ಇದು ಇನ್ಸುಲಿನ್ ಹಾರ್ಮೋನ್ ಉತ್ಪಾದನೆ ಮಾಡ್ಬೇಕು ಅಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ಬೇಕು ಅಂದ್ರೆ ಯಾರಾದ್ರೂ ಹೇಳಿದ್ರೆ ಮಾತ್ರ ಪ್ರೊಡಕ್ಷನ್ ಮಾಡುತ್ತೆ ಯಾರು ಹೇಳ್ಬೇಕಲ್ಲಿ ಪಿಡುಟರಿ ಇದಕ್ಕೆ ಹೇಳ್ಬೇಕು ಅರೆ ಪ್ರತಿಯೊಬ್ರು ತಾವಾಗೆ ವರ್ಕ್ ಮಾಡ್ತಿಲ್ಲ ಯಾರಾದ್ರೂ ಹೇಳಿದ್ರೆ ವರ್ಕ್ ಮಾಡ್ತಾ ಇದಾರೆ ಹೀಗಾಗಿ ಇವ್ರು ಹೇಳಿದಕ್ಕೆ ಇವ್ರು ವರ್ಕ್ ಮಾಡ್ತಿರೋದ್ರಿಂದ ಇವ್ರು ಇದನ್ನ ಕಂಟ್ರೋಲ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಪಿಡುಟರಿಗೆ ನಾವೇನಂತ ಕರಿತಾ ಹೋಗ್ತಿವಿ ಮಾಸ್ಟರ್ ಗ್ಲಾಂಡ್ ಅಂತ ಕರಿತೀವಿ ಮಾಸ್ಟರ್ ಗ್ಲಾಂಡ್ ಅಂತ ಕರಿತೀವಿ ಅಥವಾ ರಾಜ ಗ್ರಂಥಿ ಅಂತ ಕರಿತೀವಿ ರಾಜ ಗ್ರಂಥಿ ಅಂತ ಕರಿತೀವಿ ಮಾಸ್ಟರ್ ಗ್ಲಾಂಡ್ ಯಾಕೆ ಎಲ್ಲರನ್ನು ಕಂಟ್ರೋಲ್ ಮಾಡೋದೇ ಇದು ಓಕೆ ರಾಜ ಗ್ರಂಥಿ ಅಂತ ಕರಿತೀವಿ ಮಾಸ್ಟರ್ ಗ್ಲಾಂಡ್ ಅಂತ ಕರಿತೀವಿ ಹಾಗೆ ಪಿಟ್ಯೂಟರ್ ನ ಕಂಟ್ರೋಲ್ ಮಾಡೋರು ಇದಾರೆ ನೋಡಿ ಪಿಟ್ಯೂಟರಿ ಮೇಲೆ ಒಬ್ರು ಕುತ್ಕೊಂಡಿದ್ದಾರೆ ಅವ್ರು ಪಿಟ್ಯೂಟರ್ ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಸೊ ಇವ್ರು ಹೇಳಿದ್ರೆ ಪಿಟ್ಯೂಟರಿ ವರ್ಕ್ ಮಾಡುತ್ತೆ ಸೊ ಪಿಟ್ಯೂಟರಿ ಹೇಳಿದ್ರೆ ಉರ್ದವ್ರೆ ವರ್ಕ್ ಮಾಡ್ತಾ ಇರ್ತಾರೆ ಹೀಗೆ ಹೈಪೋಥಾಲಮಸ್ ಪಿಟ್ಯೂಟರ್ ನ ಕಂಟ್ರೋಲ್ ಮಾಡ್ತಾ ಇದೆ ಅದಕ್ಕೋಸ್ಕರ ಗೆ ನಾವೇನಂತ ಕರಿತಾ ಹೋಗ್ತೀವಿ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲಾಂಡ್ ಅಂತ ಕರಿತೀವಿ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲಾಂಡ್ ಅಂತ ಕರಿತೀವಿ ಅಥವಾ ರಾಜರ ರಾಜ ಗ್ರಂಥಿ ಅಂತ ಕರಿತೀವಿ ರಾಜರ ರಾಜ ಗ್ರಂಥಿ ಅಂತ ಕರಿತೀವಿ ಓಕೆ ಈ ರೀತಿ ನಾವೇನ್ ಮಾಡ್ತಾ ಹೋಗ್ತಿದ್ವಿ ಸ್ಟಡಿ ಮಾಡ್ತಾ ಹೋಗ್ತಿವಿ ಸೊ ಹಾಗೆ ನಿಮ್ಗೆ ಇನ್ಸುಲಿನ್ ಅಂತ ಗೊತ್ತಾಯ್ತು ಅಂದ್ರೆ ಇನ್ಸುಲಿನ್ ದೇಹದೊಳಗಡೆ ಏನ್ ಮಾಡ್ತಾ ಹೋಗುತ್ತೆ ಸೊ ಬ್ಲಡ್ ಗ್ಲೂಕೋಸ್ ಲೆವೆಲ್ ರಕ್ತದ ಒಳಗಡೆ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಣ ಮಾಡ್ತಾ ಇರತ್ತೆ ಅದು ಹೆಚ್ಚಿಗೆ ಆಗದೇ ಇರೋ ತರ ನೋಡ್ಕೊಳುತ್ತೆ ಕಡಿಮೆ ಆಗದೇ ಇರೋ ತರ ನೋಡ್ಕೊಳುತ್ತೆ ಹೀಗೆ ಒಂದಿಷ್ಟು ಹಾರ್ಮೋನ್ಗಳು ನಮ್ಮ ದೇಹದೊಳಗಡೆ ಒಂದಿಷ್ಟು ತಮ್ಮದೇ ಆಗಿರುವಂತ ಕೆಲಸಗಳನ್ನ ಮಾಡ್ತಾ ಇದೆ ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಏನ್ ಕಾನ್ಸೆಪ್ಟ್ ಇದೆ ಗ್ಲ್ಯಾಂಡ್ ಅಥವಾ ಅಂತರ್ಸ್ರಾವಕ ಗ್ರಂಥಿ ಸೊ ಹಾಗೆ ಕಾನ್ಸೆಪ್ಟ್ಸ್ ಅಲ್ಲಿ ಏನಿದೆ ಫ್ಯಾಕ್ಚುಯಲ್ ಇವೆಲ್ಲ ಫ್ಯಾಕ್ಚುಯಲ್ಗಳೇ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂದ್ರೆ ಯಾವುದು ಮಾಸ್ಟರ್ ಗ್ಲ್ಯಾಂಡ್ ಅಂದ್ರೆ ಯಾವುದು ಇನ್ಸುಲಿನ್ ಪ್ರೊಡಕ್ಷನ್ ಮಾಡುವಂತ ಗ್ಲ್ಯಾಂಡ್ ಯಾವುದು ಥೈರಾಕ್ಸಿನ್ ಪ್ರೊಡಕ್ಷನ್ ಮಾಡುವಂತ ಗ್ಲ್ಯಾಂಡ್ ಯಾವುದು ಈ ರೀತಿ ಒಂದಿಷ್ಟು ಫ್ಯಾಕ್ಚುಯಲ್ ಕ್ವಶನ್ಸ್ ಇಲ್ಲಿಂದ ಬರ್ತಾ ಹೋಗುತ್ತೆ ಸೊ ಈ ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ನಾವೇನ್ ಕನ್ಕ್ಲೂಡ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಸೊ ಬಯಾಲಜಿ ಅಂತ ಬಂದಾಗ ಏನ್ ಓದ್ಕೋಬೇಕು ಕಾನ್ಸೆಪ್ಟ್ಸ್ ಆದ್ರೆ ಆ ಕಾನ್ಸೆಪ್ಟ್ಸ್ ಅಲ್ಲಿ ಏನ್ ಕೇಳ್ತಾರೆ ಆಕ್ಚುಲಿ ಇಷ್ಟೇ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಈಸಿಯಾಗಿ ನೀವು ಸೈನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು ಅಂಡ್ ಅಗೇನ್ ಎಲ್ಲ ಟಾಪಿಕ್ ಸೈನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ಲ ಒಂದಿಷ್ಟು ಟಾಪಿಕ್ ಗಳು ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ಗಳು ಅವನ್ನ ಓದ್ಕೊಂಡ್ಬಿಟ್ಟು ಅದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಗಳು ಇದೆ ಅದನ್ನ ನೀವು ಓದ್ಕೊಂಡ್ರೆ ಸಾಕು ಅದೇನಾಗ್ತಾ ಹೋಗುತ್ತೆ ಈಸಿಯಾಗಿ ನಿಮ್ಗೆ ತುಂಬಾ ಚೆನ್ನಾಗಿ ಸ್ಕೋರ್ ನ ತಗೊಂಡ್ ಬರುವಂತದ್ದು ಆಗುತ್ತೆ ಅಂಡ್ ಆತರ ಟಾಪಿಕ್ ಗಳು ಯಾವ್ಯಾವ ಇದಾವೆ ಅದನ್ನ ನಾವು ಹುಡ್ಕೊಂಡ್ಬಿಟ್ಟು ಒಂದೊಂದಾಗಿ ನಿಮ್ ಮುಂದೆ ತಗೊಂಡ್ ಬರ್ತಾ ಹೋಗ್ತೀವಿ ಹೀಗೆ ಏನು ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದೀವಿ ಸೊ ನಿಮಗೋಸ್ಕರ ಒಂದು ಸಿರೀಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ಸೊ ನೀವು ನಿಮ್ಮ ಎಕ್ಸಾಮ್ ಮುಗಿಯುವವರೆಗೂ ನಾವು ನಿಮ್ ಜೊತೆಗೆ ಇರ್ತೀವಿ ಆ್ಯಂಡ್ ಅಗೇನ್ ಆ ಪ್ರತಿಯೊಂದು ವಿಡಿಯೋಸಲ್ಲೂ ಫಿಸಿಕ್ಸ್ ಅಲ್ಲಿ ಏನು ಓದಬೇಕು ಅಂತ ಹೇಳಿದೀವಿ ಬಟ್ ಏನೇನು ಕಾನ್ಸೆಪ್ಟ್ಸ್ ಗಳ ಇದ್ದಾವೆ ಅದ್ರಲ್ಲಿ ಏನೇನು ಗಳು ಬರ್ತವೆ ಅದನ್ನ ಡೀಟೇಲ್ ಆಗಿ ಒಂದೊಂದೇ ಒಂದೊಂದೇ ಸಿರೀಸಲ್ಲಿ ನಾವು ತಗೊಂಡು ಬರ್ತಾ ಹೋಗ್ತೀವಿ ಓಕೆ ಇದು ಫಿಸಿಕ್ಸ್ ಅಲ್ಲಿ ಇರುವಂಥದ್ದು ಕಾನ್ಸೆಪ್ಟ್ಸ್ ಒಳ್ಳೆ ಪ್ರಾಕ್ಚುಲ್ಸ್ ಓದ್ಕೋಬೇಕು ಆ್ಯಂಡ್ ಜೊತೆಗೆ ಅಪ್ಲಿಕೇಶನ್ಸ್ ಅಂಡ್ ಅಗೇನ್ ಕೆಮಿಸ್ಟ್ರಿ ಅಂತ ಬಂದಾಗ ಏನು ಓದ್ಕೋಬೇಕು ನೀವು ಅಲ್ಲಿ ಕಾನ್ಸೆಪ್ಟ್ಸ್ ಓದ್ಕೋಬೇಕು ಅದರಲ್ಲಿ ಏನು ಬರುತ್ತೆ ಫ್ಯಾಕ್ಚುಯಲ್ ಕ್ವಶನ್ಸ್ ಗಳು ಬರುತ್ತೆ ಹಾಗೆ ಸೊ ಬಯಾಲಜಿ ಅಂತ ಬಂದಾಗ ಕಾನ್ಸೆಪ್ಟ್ಸ್ ಇರುತ್ತೆ ಅಂಡ್ ಅದರಲ್ಲಿ ನೀವು ಫ್ಯಾಕ್ಚುಯಲ್ಸ್ ನ ಓದ್ಕೋಬೇಕು ಜಸ್ಟ್ ಇದು ಇವತ್ತಿನ ವಿಡಿಯೋಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರುವಂತಹ ಕಾನ್ಸೆಪ್ಟ್ಸ್ ಗಳ ಬೇಸ್ ಮೇಲೆ ಇದು ಕನ್ಕ್ಲೂಷನ್ ಪಾಯಿಂಟ್ ಓಕೆ ಏನು ಕನ್ಕ್ಲೂಷನ್ ಇಷ್ಟು ಓದ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಈಸಿಯಾಗಿ ಸೈನ್ಸ್ ಅರ್ಥ ಆಗ್ತಾ ಹೋಗುತ್ತೆ ಅಂಡ್ ಅಗೇನ್ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದಾವಲ್ಲ ಅವನ ನಾನು ನಿಮಗೆ ಮುಂದಿನ ವೀಡಿಯೋಸ್ಗಳಲ್ಲಿ ಬರ್ತಾ ಹೋಗ್ತೀವಿ ಸೊ ನಮ್ ನಿಮ್ ಜೊತೆಗೆ ನಾವು ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಆರ್ ಆರ್ ಬಿ ಎಕ್ಸಾಮ್ ಮುಗಿಯೋವರೆಗೂ ನಾವು ಇರ್ತೀವಿ ಸೊ ನಾವು ನಿಮ್ಗೆ ಅಶ್ಯೂರ್ ಮಾಡ್ತಾ ಇದ್ದೀವಿ ಓಕೆ ಸೊ ಥ್ಯಾಂಕ್ ಯು